ನನ್ನ ಹೆಸರು ರಾಮನಾಥ್ ಎನ್ ದೀಕ್ಷಿತ್ ಅಂತ. ನಾನು ಈ ಹಿಂದೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಗ್ರಾಮೀಣ ಅಭಿವೃದ್ಧಿ ವಿಭಾಗದಲ್ಲಿ ಸುಮಾರು 34 ವರ್ಷ ಸೇವೆಯನ್ನು ಸಲ್ಲಿಸಿ ನಂತರ ರಿಟೈರ್ ಆದೆ. ರಿಟೈರ್ ಆದ ನಂತರನೂ ಕೂಡ ಒಂದು ಮೊದಲಿಂದಲೂ ನನಗೆ ಸಾಮಾಜಿಕ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅಂಥ ಒಂದು ಸಂಸ್ಥೆ ನನಗೆ ಪರಿಚಯ ಆಯಿತು, ಸೆಲ್ಕೊ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಆ ಒಂದು ಸಂಸ್ಥೆಯಲ್ಲಿ ಈ ಸೋಲಾರ್ ಎನರ್ಜಿ ಕ್ಷೇತ್ರದ ಮೂಲಕ ಗ್ರಾಮೀಣ ಭಾಗದ ಜನರಿಗೆ, ಬಡ ಜನರಿಗೆ, ನಿರ್ಗತರಿಗೆ ಒಂದು ಸಹಾಯ ಮಾಡುವಂಥ ಒಂದು ಅವಕಾಶ ನನಗೆ ದೊರಕಿತು. ಅಲ್ಲಿ ಸೀನಿಯರ್ ಅಡ್ವೈಸರ್ ಅಂತೇಳಿ ನಾನು ಕೆಲಸ ಮಾಡ್ತಾಯಿದ್ದೆ 2011. ಅದರ ನಂತರ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ 2012-13 ನಾವು ಅನೇಕ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂಸ್ಥೆಗಳನ್ನು ಹುಡುಕಾಡ್ತಾ ಇರ್ತೀವಿ. ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವಂಥ ಒಂದು ಸಂಸ್ಥೆಗಳನ್ನು ಹುಡುಕಾಡಿ ಅವರಿಗೆ ಅವರ ಮೂಲಕ ಇಂಥ ಈ ಒಂದು ಸೋಲಾರ್ ಎನರ್ಜಿ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಂದು ಇದು ಇತ್ತು. ಆ ಒಂದು ಸಂದರ್ಭದಲ್ಲಿ ನನಗೆ ಭೇಟಿಯಾಗಿದ್ದು ಪ್ರಪ್ರಥಮವಾಗಿ ಈ ಮಹೇಶ್ ಫೌಂಡೇಶನ್. ಮಹೇಶ್ ಫೌಂಡೇಶನ್ನು ಏಡ್ಸ್ ಇರುವಂಥ ಜನರಿಗೆ ಒಂದು ಸಹಾಯ ವಸ್ತುವನ್ನು ಕಲ್ಪಿಸೋದಲ್ಲದೆ ಅನೇಕ ಬಡ ಜನರಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ನೀಡುವಂಥ, ಶಿಕ್ಷಣ ನೀಡಿ ಮತ್ತು ಅವರ ಒಂದು ಜೀವನ ಮಟ್ಟವನ್ನು ಸುಧಾರಿಸುವಂಥ ಒಂದು ಕೆಲಸವನ್ನು ಮಾಡ್ತಿದೆ ಅಂತ ಗೊತ್ತಾದಾಗ ನಾವು ಅದನ್ನು ನಮ್ಮ ಸಂಸ್ಥೆಯ ಗಮನಕ್ಕೆ ತಂದು ಈ ಸಂಸ್ಥೆಯ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಪೂರೈಸುವಂಥ ಒಂದು ಸಂದರ್ಭ ಒದಗಿ ಬಂತು. ಮುಖ್ಯವಾಗಿ ಮೊದಲನೇದಾಗಿ ನಾವು ಮಾಡಿದ್ದು ಇಲ್ಲಿ ಕಣಬರ್ಗಿಯ ಒಂದು ಸ್ಲಮ್ನಲ್ಲಿ ಮುಖ್ಯವಾಗಿ ಒಂದು ಇಂಟಿಗ್ರೇಟೆಡ್ ಎನರ್ಜಿ ಸೆಂಟರ್ ಅಂತೇಳಿ ಒಂದು ಸ್ಥಾಪನೆ ಮಾಡಿ ಅಲ್ಲಿರುವಂಥ ಸ್ಲಮ್ ಡ್ವೆಲ್ಲರ್ಸಿಗೆ ರಾತ್ರಿ ಹೊತ್ತಿನಲ್ಲಿ ಲೈಟ್ ಇರದೇ ಅನೇಕ ತೊಂದರೆ ಆಗ್ತಾಯಿತ್ತು. ಅಂಥ ಜನರಿಗೆ ಲೈಟನ್ನು ಒದಗಿಸಿ ಅದರ ಮೂಲಕ ಕಡಿಮೆ ಒಂದು ಖರ್ಚಿನಲ್ಲಿ ಒಂದು ಲೈಟನ್ನು ಒದಗಿಸುವಂಥ ಒಂದು ಕೆಲಸವನ್ನು ನಾವು ಮಹೇಶ್ ಫೌಂಡೇಶನ್ ಮೂಲಕ ಒಂದು ಸ್ಟಾರ್ಟ್ ಮೊದಲನೇದಾಗಿ ಮಾಡಿದ್ವಿ. ಆಮೇಲೆ ನಾವು ಅನೇಕ ಯೋಜನೆಗಳನ್ನು ಈ ಒಂದು ಮಹೇಶ್ ಫೌಂಡೇಶನ್ ಮೂಲಕ ನಾವು ಮಾಡಿದಂಥ ಇದಿದೆ. ಅದಲ್ಲದೇ ಮಹೇಶ್ ಫೌಂಡೇಶನ್ ಸಂಸ್ಥೆಯಲ್ಲೂ ಕೂಡ ಈ ಸೋಲಾರ್ ಎನರ್ಜಿಯ ಒಂದು ಬಳಕೆಯನ್ನು ಮಾಡಿ ಅದರ ಒಂದು ಯಶಸ್ವಿಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗಿದೆ. ಮಹೇಶ್ ಫೌಂಡೇಶನ್ಗೆ ನಾ ಯಾಕೆ ಒಂದು ಹೆಚ್ಚಿನ ಒಂದು ರೀತಿಯಲ್ಲಿ ಇದು ಮಾಡ್ತಿದ್ದೆ ಅಂದರೆ ಯೂಶ್ವಲಿ ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆಗಳಿಗೆ ಅನೇಕ ಜನರು ತಮ್ಮ ಧನ ಸಹಾಯವನ್ನು, ಡೊನೇಷನನ್ನು ಕೊಡ್ತಾ ಇರ್ತಾರೆ. ಅವರ ಮೂಲಕ, ಅವರ ಒಂದು ಫಂಡಿಂಗ್ ಮೂಲಕ ಇಂಥ ಸಂಸ್ಥೆಗಳು ಕೆಲಸ ಮಾಡ್ತಾ ಇರ್ತವೆ. ಆದರೆ ಅದರ ಒಂದು ಸದ್ಬಳಕೆ, ಸದ್ವಿನಿಯೋಗ ಆಗುವಂಥದ್ದು ಅತಿ ಅವಶ್ಯವಿರುತ್ತೆ. ಮಹೇಶ್ ಫೌಂಡೇಶನ್ನಲ್ಲಿ ನಾನು ಕಂಡುಕೊಂಡಿದ್ದೇನೆಂತಂದರೆ ಯಾವುದೇ ಒಂದು ಪೈ ಸಹಿತ ಆ ಕಡೆ ಈ ಕಡೆ ಹೋಗದೆ ಏನು ನಾವು ಜನರಿಂದ, ಪಬ್ಲಿಕ್ನಿಂದ, ಜನರಿಂದ ನಾವು ನಮಗೆ ಈ ಧನ ಸಹಾಯ ಬರ್ತಾ ಇರ್ತೆ ಅದರ ಸಂಪೂರ್ಣ ರೀತಿಯಲ್ಲಿ ಸದ್ಬಳಕೆಯಾಗಿ ಅದರ ಒಂದು ಎಲ್ಲ ರೀತಿಯ ಇದನ್ನು ಮಾಡಿಕೊಂಡು ಜನರಿಗೆ, ಬಡ ಜನರಿಗೆ ಅದರ ಒಂದು ಉಪಯೋಗವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲಿ ಇರೋದರಿಂದ ಈ ಒಂದು ಸಂಸ್ಥೆ ಬಹಳ ಉತ್ಕೃಷ್ಟವಾದಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಅನೇಕ ಮತ್ತು ಅನೇಕ ರೀತಿಯ ನ್ಯಾಷನಲ್, ಇಂಟರ್ನ್ಯಾಷನಲ್ ಅವಾರ್ಡನ್ನು ಕೂಡ ಈ ಒಂದು ಸಂಸ್ಥೆ ಪಡ್ಕೊಂಡಿದೆ. ಆ ಒಂದು ದೃಷ್ಟಿಯಿಂದ ಈ ಸಂಸ್ಥೆ ಜೊತೆ ಒಂದು ಸಂಪರ್ಕ ಬಂದಿದ್ದು ನಮ್ಮ ಒಂದು ಒಂದು ಸದವಕಾಶ ಅಂತ ಹೇಳ್ಬೋದು. ಅದರ ಒಂದು ಸಂಪೂರ್ಣ ಲಾಭವನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಮಹೇಶ್ ಫೌಂಡೇಶನ್ಗೆ ಮತ್ತು ಈ ಮಹೇಶ್ ಫೌಂಡೇಶನ್ ಪರಿಚಯಿಸಿದಂಥ ಸೆಲ್ಕೊ ಸೋಲಾರ್ ಲೈಟ್ ಕಂಪ್ನಿ ಸೆಲ್ಕೊ ಫೌಂಡೇಶನ್ಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ.